ಪ್ರತಿನಿತ್ಯದಲ್ಲಿ ಕೂಡ 1 ಗಂಟೆ ಶಾಸ್ತ್ರವನ್ನ ಹೇಳ್ತಾ ಇದ್ರು. ಎಂತ ಕಠಿಣವಾಗಿರುವಂತಹ ಸಮಸ್ಯೆಗಳಲ್ಲಿ ಕೂಡ ಅವರು ಶಾಸ್ತ್ರ ಹೇಳದನ್ನು ಬಿಟ್ಟಿಲ್ಲ. 93 ವರ್ಷಗಳ ಕಾಲ ಬದುಕಿದ್ರು ಶ್ರದ್ಧಾರೂಢರು. ಕೊನೆಯ ಸಂದರ್ಭದಲ್ಲಿ ಕೂಡ ಅವರು ಶಾಸ್ತ್ರವನ್ನ ಹೇಳ್ತಾ ಇದ್ರು. ಅದೇ ಕೈವಲ್ಯ ಪದ್ಧತಿ, ಪರಮಾನುಭೋಗೋದಿ, ಪಾರಮಾರ್ಥ ಗೀತೆ, ಪಾರಮಾರ್ಥ ಪ್ರಕಾಶಿಕೆ, ನಿಜಗುಣರು ಬರೆದ ಸಿದ್ಧಾರೂಢರದು ಒಂದೇ ಒಂದು ಉದ್ದೇಶ, ಜ್ಞಾನ ಸಂಪಾದನೆ ಮಾಡ್ರಿ, ಜ್ಞಾನವನ್ನ ಪಡಿರಿ. ಮೋಕ್ಷಕ್ಕೆ ಜ್ಞಾನವೇ ಮೂಲ ಕಾರಣ. ಜೀವನ ಬೆಳಗಬೇಕಂದ್ರೆ ಜ್ಞಾನವೇ ಬೇಕು ಅಂತ ಜೀವನದ ಪರ್ಯಂತರವಾಗಿ ಜ್ಞಾನೋಪದೇಶವನ್ನೇ ಮಾಡಿದ್ರು ಸಿದ್ಧಾರ. ಮುಂಜಾನೆ 6 ಗಂಟೆಗೆ ಶಾಸ್ತ್ರ ಪ್ರಾರಂಭ ಆಗ್ತಿತ್ತು. 1 ಗಂಟೆ ಶಾಸ್ತ್ರ ಹೇಳ್ತಾ ಇದ್ರು ಮುಂಜಾನೆ ಸಂದರ್ಭ. ಅವರು ಶಾಸ್ತ್ರವನ್ನು ಕೇಳಲಿಕ್ಕೆ ದೇಶ ವಿದೇಶದಿಂದ ಬರ್ತಾ ಇದ್ರು, ಬೇರೆ ರಾಜ್ಯದಿಂದ ಬರ್ತಾ ಇದ್ರು, ಜ್ಞಾನಿಗಳಾಗಿದ್ರು ಶುದ್ಧಾರು. ಮಹಾತ್ಮರು ಉಪದೇಶ ಮಾಡಲಿಕ್ಕೆ ಜೀವನದ ಪರ್ಯಂತರವಾಗಿ ಮೀಸಲಿಟ್ಟಿರ್ತಾರೆ ಬದುಕನ್ನು, ಕೊನೆಗಾಲಕ್ಕೂ ಕೂಡ ಬಿಡೋದಿಲ್ಲ. ಪೂಜಾ ಸಿದ್ದೇಶ್ವರ ಮಹಾಸ್ವಾಮಿಗಳವರು ಕೊನೆಯದಾಗಿ 1 ತಿಂಗಳ ಪ್ರವಚನ ನೀಡಿದ್ದು ಇಲ್ಲಿ ಕಾಕಂಡಿಕೆ ಅಂತ ಬರುತ್ತೆ ಊರು. ಅವರ ಕೊನೆಯ ಪ್ರವಚನ 2022 ನವೆಂಬರ್ 12 ತಾರೀಕಿನಿಂದ ಡಿಸೆಂಬರ್ 12 ತಾರೀಕಿನವರೆಗೆ 1 ತಿಂಗಳ ಪ್ರವಚನ ನಡೀತೆ. ನಾನಲ್ಲೇ ಬಬಲೇಶ್ವರಕ್ಕೆ ಪ್ರವಚನಕ್ಕಿದ್ದೆ, ಗುರುಪಾದೇಶ್ವರ ಮಠಕ್ಕೆ. ನಾನು ಕೂಡ ಮುಂಜಾನೆ ಅವರು ಪ್ರವಚನಕ್ಕೆ ಕೇಳ್ಕೊಂಡು ಬರ್ತಿದ್ದೆ. ಮಧ್ಯಾಹ್ನ ಒಂದು ಆಧ್ಯಾತ್ಮಿಕ ಚರ್ಚಾಗೋಷ್ಠಿ ಅಂತ ಇಟ್ಟಿದ್ರು. ಆರೋಗ್ಯ ಏರುಪೇರಾಗಿತ್ತು, ಪೂಜೆಯರು ಅಡ್ಡಾಡ್ತಿರ್ಲಿಲ್ಲ, ಹಂಗೆ ವೀಲ್ ಚೇರ್ ಮೇಲೇನೆ ಕುಂತ್ಕೊಂಡು ಹೇಳ್ತಿದ್ರು. ವೀಲ್ ಚೇರ್ ಮೇಲೇನೆ ಆಕ್ಟಿವ್ ಆಗಿದ್ರು ಪೂಜೆ, ಆದ್ರೂ ಉಪದೇಶ ಮಾಡೋದನ್ನ ನಿಂದ್ರಿಸ್ಲಿಲ್ಲ ನಾನು ಕೊನೆಯ ಕಾಲಕ್ಕೂ ಕೂಡ. ಯಾಕೆಂದ್ರೆ ಜೀವನ ಬೆಳಗಲಿಕ್ಕೆ ಜ್ಞಾನವೇ ಮುಖ್ಯ ಅಂದ್ರೆ ನಾವು ಪುಸ್ತಕ ಓದಿದ್ರು ಬರೋದಿಲ್ಲ ಅದು. ಏ ನಮ್ಮನೆ ದೊಡ್ಡ ಲೈಬ್ರರಿನೇ ಐತ್ರಿ ಅಂದ್ರೆ ಅದು ಬರಂಗಿಲ್ಲ. ಸದ್ಗುರುನಾಥನೇ ಉಪದೇಶ ಮಾಡ್ಬೇಕು, ಮಹಾತ್ಮನೇ ಉಪದೇಶ ಮಾಡ್ಬೇಕಂದಾಗ ನಮ್ಮ ಜೀವನ ಬೆಳಗಲಿಕ್ಕೆ ಸಾಧ್ಯ. ಸುಮ್ಮನೆ ನಾವು ನೀವು ಅಂತದೇ ಪುಸ್ತಕಗಳನ್ನ ನಮ್ಮ ಮನೆಯೊಳಗ ತಗೊಂಡು ಹೋಗ್ತೀವಿ ಅಂತಂದ್ರೆ ಜೀವನ ಬೆಳಗಲಿಕ್ಕೆ ಸಾಧ್ಯವಿಲ್ಲ ನೋಡಿ. ಸಿದ್ಧಾರೂಢರಿಗೆ ಏನ್ ಕಷ್ಟ ಕಾರ್ಪಣ್ಯಗಳು ಬಂದ್ರು, ಏನೇ ಶಿಕ್ಷೆ ಕೊಟ್ಟರು ಕೂಡ ಉಪದೇಶ ಮಾಡೋದನ್ನ ಬಿಡ್ಲಿಲ್ಲ. ಮುಂಜಾನೆ 6 ಜನ 100 ಜನ ಬರ್ತಿದ್ರು ಶಾಸ್ತ್ರ. ಶಿವರಾತ್ರಿಗೊಮ್ಮೆ ಅವರ ಸುಂದರವಾಗಿರುವಂತ ಒಂದಿಷ್ಟು ಮಠದ ಕಟ್ಟಡವನ್ನ ಪ್ರಾರಂಭ ಮಾಡುತ್ತಾರೆ ಭಕ್ತರು. ಸಿದ್ಧಾಶ್ರಮ ನಿರ್ಮಾಣಗೊಳ್ಳುತ್ತೆ. ಶಿವರಾತ್ರಿಗೊಮ್ಮೆ ವರ್ಷಕ್ಕೊಮ್ಮೆ ಶಿವರಾತ್ರಿಯಲ್ಲಿ ಉತ್ಸವ ಮಾಡ್ತಾರೆ. ಪ್ರತಿನಿತ್ಯದಲ್ಲಿ ಕೂಡ ಶಾಸ್ತ್ರ ಚಿಂತನೆ ನಡೆಯುತ್ತೆ ಅವರ ಮಠದಲ್ಲಿ. ಉಜ್ಜಣ್ಣನವರ ಭೀಮಣ್ಣ ಅಂತೇಳಿ ಹೆಂಡತಿ ಲಕ್ಷ್ಮವ್ವ ಅಂತ ದಂಪತಿಗಳು, ಸಿದ್ಧಾರೂಢರ ಮೇಲೆ ಅಪಾರವಾದ ಪ್ರೇಮ. ಸಿದ್ಧಾರೂಢರು ಅಂದ್ರೆ ಪಂಚಪ್ರಾಣ, ಅವರ ಮೇಲೆ ಅಪಾರವಾಗಿರುವಂತ ಪ್ರೇಮ ಇಟ್ಟವರು. ಸದಾಕಾಲ ಸಿದ್ಧಾರೂಢರ ಸೇವೆಗಾಗಿ ಜೀವನವನ್ನ ಸಮರ್ಪಣೆ ಮಾಡಿಕೊಂಡವರು ಬಳ್ಳಿಯವರು. ಆದ್ರೆ ಮದುವೆಯಾಗಿ 10-12 ವರ್ಷ ಆಗಿತ್ತು, ಮಕ್ಕಳಾಗಿದ್ದಿಲ್ಲ. ಲಕ್ಷ್ಮಮ್ಮ ಅಂದ್ಲು, ಇಲ್ಲ ಹೇಗಾದ್ರೂ ಮಾಡಿ ಅಪ್ಪನ್ನ ಕೇಳಿ ಬರೋಣ ಅಂತ ಹೇಳಿ ಇಬ್ರು ಭೀಮಣ್ಣ ಮತ್ತು ಲಕ್ಷ್ಮಮ್ಮ ದಂಪತಿಗಳು ಬರ್ತಾರೆ ಸಂತಾನವನ್ನ ಕೇಳಬೇಕು ಅಂತ ಹೇಳಿ. ಸಿದ್ಧಾರೂಢರು ಕುಂತಿದ್ರು ಆಶ್ರಮದಲ್ಲಿ. ಯಪ್ಪ ಮದುವೆಯಾಗಿ 12 ವರ್ಷಗಳೇ ಕಳೆದೋದು, ಮಕ್ಕಳಾಗಿಲ್ಲ, ಅನುಗ್ರಹ ಮಾಡಪ್ಪ ಒಂದು ಸಂತಾನ, ಅದು ಹೆಣ್ಣ ಆಗ್ಲಿ ಗಂಡ ಆಗ್ಲಿ ಆಶೀರ್ವಾದ ಮಾಡು ಅಂತ ಲಕ್ಷ್ಮವ್ವ ಕೇಳಿದ್ರು. ಸಿದ್ಧಾರೂಢರು ಸುಮ್ಮನೆ ಕುಂತಿದ್ರು. ಬೇಕು ಮಕ್ಕಳು ಅಂದ ತಾಯಿ ಲಕ್ಷ್ಮವ್ವ. ಅವ ನೀನು ಏನಂದಿ ಮಕ್ಕಳು ಬೇಕು ಅಂತ ಕೇಳಿಯಲ್ಲವ, ಆದ್ರೆ ಈ ಜನ್ಮದಲ್ಲಿ ನಿನಗೆ ಮಕ್ಕಳಾಗ ಯೋಗನೇ ಇಲ್ಲ ಅಂತ ಸಿದ್ಧಾರು. ಈ ಜನ್ಮದಲ್ಲಿ ನಿನಗೆ ಮಕ್ಕಳಾಗ ಯೋಗನೇ ಇಲ್ಲವ ಅಂತ ಸಿದ್ಧಾರು. ಒಬ್ಬಳು ಆ ಭ್ರಾಂತಿ ಮಕ್ಕಳಾಗ್ಬೇಕಂತ ಏನ್ ಮಾಡೋದಿದೆ ಮಕ್ಕಳು ಅನ್ನೋ ಚಿಂತನೆ ಬಿಡು ನೀನು ಅಂತ ಸಿದ್ಧಾರು. ಕನಕದಾಸರು ಬರೀತಾರೆ, ಮಗನಿಂದ ಗತಿಯುಂಟೆ ಜಗದೊಳಗೆ ನಿಗಮಾರ್ಥ ತತ್ವ ವಿಚಾರದಿಂದಲ್ಲದೆ ಅಂತ. ಅಪುತ್ರಶ ಗತರಿ ನಾಸ್ತಿ ಅಂತ ಶ್ರುತಿ ವಾಕ್ಯ ಇಲ್ಲೇನಪ್ಪ, ಮಕ್ಕಳಾಗದವರಿಗೆ ಮೋಕ್ಷವೇ ಇಲ್ಲ ಅಂತ ಬರೆದಿದೆ ಶ್ರುತಿಯಲ್ಲಿ ಅಂತ ಲಕ್ಷ್ಮ ಅಂದಾಗ ಸಿದ್ಧಾರೂಢರಂತೇವ, ಮಕ್ಕಳು ಅಂದ್ರೆ ನಮಗ ಮಕ್ಕಳಾಗೋದಲ್ಲ, ನಾವು ಗುರುವಿಗೆ ಮಕ್ಕಳಾಗಬೇಕು. ಮಗನಿಂದ ಗತಿಯುಂಟೆ ಜಗದೊಳಗೆ ನಿಗಮಾರ್ಥ ತತ್ವ ವಿಚಾರದಿಂದಲ್ಲದೆ ಕನಕದಾಸರು ಬರೀತಾರೆ. ಸತ್ಯನೊಬ್ಬ ಪುತ್ರ, ಶಾಂತನೊಬ್ಬ ಪುತ್ರ, ಸಮಚಿತ್ತನೊಬ್ಬ ಪುತ್ರ, ದುರ್ವೃತ್ತಿ ನಿಗ್ರಹನೊಬ್ಬ ಪುತ್ರ, ಉತ್ತಮರಿ 4 ಮಕ್ಕಳಿದ್ದ ಮೇಲೆ ಎತ್ತರೇನು ಎರದಿದ್ದರೇನಯ್ಯೋ. ಮಕ್ಕಳಿಲ್ಲದವರು ಮಕ್ಕಳು ಬೇಕು, ಮಕ್ಕಳು ನಡೆದ್ರೆ ಯಾಕನ್ನ ಮಕ್ಕಳು ನಡೆದಿವಿ ಅಂತಂದ್ರು ಕಾಟಕ್ಕೆ. ಏನೋ ವಿದ್ಯಾವಂತರಾದ್ರು ಉದ್ಯೋಗ ಮಾಡಿದ್ರು ಚಲೋ,
ಅವು ಇದ್ದಾಡ್ರ ಅದು ಏನಾರ ಮಾಡಿದ್ವು ಅಂದ್ರೆ ಮತ್ತೆ ಜೀವನದ ಪರ್ಯಂತರವಾಗಿ ಚಿಂತೆಗೆ ಇರೋದು ನೋಡ್ರಿ ತಂದೆ ತಾಯಿ. ಅದಕ್ಕೆ ಕನಕದಾಸರಂತರ ನಿಮ್ಮ ಒಳಗಡೆ ನಾಲ್ಕು ಮಕ್ಕಳದಾವ ಅಂತಾರ ಅವರು. ಸತ್ಯನೊಬ್ಬ ಪುತ್ರ, ಶಾಂತನೊಬ್ಬ ಪುತ್ರ, ಸಮಚಿತ್ತನೊಬ್ಬ ಪುತ್ರ, ದುರ್ವೃತ್ತಿ ನಿಗ್ರಹನೊಬ್ಬ ಪುತ್ರ, ಉತ್ತಮರಿ ನಾಲ್ಕು ಮಕ್ಕಳಿದ್ದ ಮೇಲೆ ನೋಡಿ ಸತ್ಯ ನ್ಯಾಯ ಮಾರ್ಗದಲ್ಲಿ ನಡೀತಕ್ಕಂತಹ ಗುಣ, ಸಮಚಿತ್ತ ಏನೇ ಕಷ್ಟ ಬರಲಿ ಸುಖ ಬರಲಿ ಎರಡನ್ನು ಸ್ವೀಕಾರ ಮಾಡುವ ಗುಣ, ಶಾಂತಿ ಯಾವುದೇ ಕಾರಣಕ್ಕೂ ಜಗತ್ತಿನ ಲೌಕಿಕದ ವಿಚಾರಕ್ಕೆ ತಲೆ ಕಡಿಸಿ ಬಿಡಾರ್ದಂಗೆ ಆನಂದವಾಗಿ ಬದುಕೋದು, ದುರ್ವೃತ್ತಿ ನಿಗ್ರಹ ಕೆಟ್ಟದ್ದನ್ನ ಮಾಡಲಾರ್ದಂಗೆ ಇರೋದು, ಇವು ನಾಲ್ಕು ಗುಣಗಳಿನಲ್ಲಿದ್ರೆ ನಾಲ್ಕು ಮಕ್ಕಳಿದ್ದಂಗ ಅಂತಾರೆ ಕನಕದಾಸರು. ಹೆತ್ತರೇನು ಹಿರದಿದ್ದರೇನಯ್ಯ, ನಾವಂಗಲ್ಲ ಅವನು ಒಡೆವಲ್ಲಕ್ ಬಡಿವಲ್ಲಕ್ ಅವನ್ ತಗೊಂಡ್ರೆ ಜೈಲಿಗೆ ಹಾಕುವಲ್ಲಕ್ ನಮಗೆ ಮಕ್ಕಳ ಬೇಕೈತೆ. ಹೌದಿಲ್ರಿ, ಕೇಳ್ರಿ ಬೇಕಾದ್ರೆ ಮಕ್ಕಳಾದರೂ ಪರಿಸ್ಥಿತಿ ಹೆಂಗೈತೆ. ಅವ್ರ ಗಂಡ ಹೆಂಡ್ತಿರಿ ಹೊಸದಾಗಿ ಮದುವೆ ಆಗಿದ್ರು, ಹಿಂಗ ಸಿಂಗಲ್ ಮಂಚು ತಿಂತದೆ ಸಣ್ಣದು ಆಯ್ತು. ಇಬ್ರು ಗಂಡ ಹೆಂಡ್ತಿ ರಾತ್ರಿ ಊಟ ಗೀಟ ಮಾಡ್ಕೊಂಡು ಇಬ್ರು ಮಲಗಿದ್ರು ಮಾತಾಡ್ಕೊಂತ ಹೆಂಡ್ತಿ ಅಂದ್ರಲ್ರಿ ನಾವೇನ್ ಮದುವೆ ಆದ್ವಿ ಇನ್ನೇನು ಇನ್ನೊಂದು ವರ್ಷದಾಗ ಮಗನ ಮಗಳು ಬರ್ತಾಳ ಚಲೋ ಬಿಡ ಅಂದ್ರು. ಅಲ್ರಿ ಇದು ನೋಡ್ರಿ ಮಂಚು ಸಣ್ಣದೈತೆ ಮತ್ತೆ ಮಗನಾಗ್ಲಿ ಮಗ ಮಗಳಾದ್ರೂ ಬಂದ ಮೇಲೆ ಇಲ್ಲೇ ಮಲಸ್ಕೊಟ್ಟ ನಡಕ ಮತ್ತೆ ಎಲ್ಲಿ ಇಲ್ಲೇ ಮಲಸ್ಕೊಳಂತಾಗ ಎಲ್ಲಿ ಇತ್ತು ಜೀವ ನೀವು ಸ್ವಲ್ಪ ಅತ ಸರ್ಕಾರ ಆಯ್ತ ಸರ್ಕಾರ ನಮ್ದು ಹಾಕಿ ಇಬ್ರು ಸರ್ಕೊಂಡ್ರು ಕೊನೆ ಕೊನೆಗೆ ಹೋಗಿದ್ರು ಇಬ್ರು. ಅವ ಅಂದ ಅಲ್ಲ ಒಂದಾತು ಇದೊಟ್ಟ ಜಾಗ ಎರಡಾದ್ರೆ ಹಂಗಂತ ನೀವು ಸ್ವಲ್ಪ ಸರ್ಕಾರ ಅಂತ ಹಿಂಗ ನುಗ್ಗಿದ್ಲ ಅವ ನುಗ್ಗಿದ ಆಕೆ ನುಗ್ಗಿದ್ ಇಬ್ರು ಬಿದ್ರು ಆ ಕಡೆಗೆ. ಇವತ್ತು ನೋಡ್ತೇವೆ ನಮ್ಮ ಮಕ್ಕಳಾಗಿಲ್ಲ ಮರಿಯಾಗಿಲ್ಲ ನಮ್ಮ ಮದುವೆಗೆ ಆಡಿಸ್ತೀವಿ ಹೂವಿನ ನೀವು ಬಂದೇ ಇಲ್ಲ ಆಲೆ ಬಿಡಿಸಿ ಬಂದ ಮೇಲೆ ಏನ್ ಬಿಡಿಸ್ತಾವ ಮಕ್ಕಳು ಬೇಕೇ ಬೇಕು ನೀ ಆಗಲ್ಲ ಅಂತ ಅನ್ನಂಗಿಲ್ಲ ಕೊಡಬೇಕು ನಿನಗೆ ಆ ಶಕ್ತಿ ಐತಿ ಕೊಟ್ಟ ತೀರ್ಬೇಕಂತ ಇದಾರು ನೋಡ್ರಿ ಕುತ್ತಿಗೆ ಬಂತಿದ್ ಸುಮ್ಮನೆ ಬಡಿಸಣದ ಬೇಸಪ್ಪ ಇಂತರ್ ಕೂಡ ಸಿಕ್ಕ ಸತ್ಯ ನಾನಂದ ಇಲ್ಲವ ಈ ಜನ್ಮದಲ್ಲಿ ನಿನಗೆ ಮಕ್ಕಳಾಗುವ ಯೋಗವಿಲ್ಲ ಅಂದಾಗ ಯಪ್ಪ ಆಗಲ್ಲ ಅಂತ ಎಷ್ಟು ನಿಖರವಾಗಿ ಹೇಳ್ತೀಯಲ್ಲ ಅಷ್ಟೇ ಅಥವಾ ಅಂತ ಹೇಳುವ ಶಕ್ತಿ ನಿನ್ನಲ್ಲಿದೆ ಅನುಗ್ರಹ ಮಾಡು ಅಂತ ಕೇಳಿದಾಗ ಸಿದ್ಧಾರೂಢರು ಎಲ್ಲ ವಿಚಾರ ಮಾಡಿ ಕೊನೆಗಂದ್ರು ನೋಡವ ಅಜ್ಞಾನಿ ಆಗಿರ್ತಕ್ಕಂತ ಮಗ ಬೇಕು ಇಲ್ಲ ಸುಜ್ಞಾನಿಯಾದ ಮಗ ಬೇಕು ಕೇಳು. ಮತ್ತ ಅವ್ರು ಸಿದ್ಧಾರೂಢರು ಸೇವಕರಾಗಿದ್ರು ಇಬ್ರು ಗಂಡ ಹೆಂಡತಿ ಬಹಳ ವಿಚಾರವಂತರಿದ್ರು ಆಚಾರವಂತ ಲಕ್ಷ್ಮವ ಅಂದ್ಲ ಯಪ್ಪ ಅಜ್ಞಾನಿ ಆಗಿರ್ತಕ್ಕಂತ ಮಗ ಬೇಡ ಅವನಿಂದ ನನ್ನ ವಂಶನ ಹಾಳಾಗೋಗ್ತದೆ ಸುಜ್ಞಾನಿ ಆಗಿರ್ತಕ್ಕಂತ ಮಗ ಬೇಕು ನೋಡು ನನಗೆ ಅಂತಂದಾಗ ಶುದ್ಧಾರೂಢರಂತಾರೆ ನೋಡವ್ವ ನೀನು ಒಂದು ವೇಳೆ ಹಠ ಮಾಡಿ ಸಂತಾನನ ಬೇಕು ಅಂತ ಹಠ ಹಿಡಿದ್ರ ನಿನ್ನ ಹೊಟ್ಟಿ ಒಳಗ ಅಜ್ಞಾನಿ ಮಗ ಹುಟ್ಟಿ ನಿನ್ನ ವಂಶವನ್ನೇ ಸರ್ವನಾಶ ಮಾಡಿಬಿಡ್ತಾನೆ. ಮತ್ತೆ ಜ್ಞಾನಿ ಮಗ ಬೇಕೋ ಏನ್ ಅಜ್ಞಾನಿ ಮಗ ಬೇಕೋ ಅಂದಾಗ ಬೇಡ ಬೇಡಪ್ಪ ಜ್ಞಾನಿನೇ ಮಗ ಬೇಕು ಅಂತಂದಾಗ ಸಿದ್ಧಾರೂಢರು ಅಂತಾರೆ ಆದ್ರೆ ಜ್ಞಾನಿ ಮಗ ಅಂದ್ರೆ ನಾನಾ ಅದೇನಿ ನಾನಾ ನಿಮ್ಮ ವಂಶಕ್ಕೆ ಮಗನಾಗಿ ಬಿಡ್ತೀನವ್ವ ನೀನ್ ನನ್ನ ಮಗನನ್ನು ಜೋಪಾನ ಮಾಡು ಅಂತಾರೆ ಸಿದ್ಧಾರೂಢರು. ಭೀಮಣ್ಣ ಮತ್ತು ಲಕ್ಷ್ಮವ್ವ ದಂಪತಿಗಳಿಗೆ ಅವಾಗ ದೀರ್ಘ ದಂಡ ಪ್ರಣಾಮಗಳಾಕ್ಯಪ್ಪ ನಿನ್ನಂತ ಮಗನಿಗೆ ಜನ್ಮ ಕೊಟ್ಟು ಬೆಳೆಸೋದು ಬಹಳ ದಿನಗಳ ಕಾಲ ಹೋಗ್ತದೆ ಆದ್ರೆ ನೀನ ಮಗನಾತಿ ಅಂತಂದ ಮೇಲೆ ನಮಗೆ ಮಕ್ಕಳ ಬೇಡ ಅಂತ ಹೇಳಿ ಅಂದಿನಿಂದ ಪ್ರೀತಿಯಿಂದ ಸಿದ್ಧಾರೂಢರನ್ನು ಆರೈಕೆ ಮಾಡ್ತಾರೆ ಅಂತೆ ಆ ಭೀಮಣ್ಣ ಮತ್ತು ಲಕ್ಷ್ಮವ್ವ ದಂಪತಿಗಳು. ಹೀಗೆ ಸಿದ್ಧಾರೂಢರ ಶಾಸ್ತ್ರ ಕೇಳಲಿಕ್ಕೆ ಸಾಕಷ್ಟು ಜನ ಬರ್ತಿದ್ರು ಮುಂಜಾಲ ಶಾಸ್ತ್ರ ಹೇಳ್ತಿದ್ರು ತಗೊಂಡ್ರು ಒಂದೇ ಒಂದು ಸಾಲ ತಗೊಂಡ್ರೆ ಒಂದು ಗಂಟೆ ಪ್ರವಚನ ಮಾಡ್ತಾ ಇದ್ರು ಶಾಸ್ತ್ರವನ್ನ ಹೇಳ್ತಾ ಇದ್ರು ಬಹಳ ಕಠಿಣವಾಗಿರುವ ಶಾಸ್ತ್ರ ಅದು. ಅವರೇನೊಂದು ಬುಕ್ಕ ಓದಿದವರಲ್ಲ ಒಂದು ಪುಸ್ತಕ ತೆಗೆದವರಲ್ಲ ಹುಟ್ಟುತ್ತಿರಿ ಜ್ಞಾನಿಗಳಾಗಿದ್ರು ಸಿದ್ಧಾರೂಢರು. ಹೀಗೆ ಅವರನ್ನ ಬೈಯುವವರು ಇದ್ರು ನಿಂದಿಸುವವರು ಇದ್ರು ಅವರನ್ನ ಹೊಗಳುವವರು ಇದ್ರು ಅವರನ್ನ ಆರೈಕೆ ಮಾಡುವವರು ಕೂಡ ಹುಬ್ಬಳ್ಳಿಯಲ್ಲಿದ್ರು. ಇಬ್ರು ಎರಡೂ ರೀತಿ ಜನಸಂಖ್ಯೆ ಇತ್ತು ಹುಬ್ಬಳ್ಳಿಯಲ್ಲಿ. ಅಲ್ಲಿ ಬಸವಣ್ಣಮ್ಮ ಅಂತ ಹೇಳುವ ತಾಯಿ ಸಿದ್ಧಾರೂಢರನ್ನ ಊಟಕ್ಕೆ ಕರೆದುಕೊಂಡು ಹೋಗ್ತಾಳೆ ತಾಯಿ. ಬೇರೆ ಊರಿನಿಂದ ಬಂದು ದಂಪತಿಗಳು ಬಡವರು ಹುಬ್ಬಳ್ಳಿಯಲ್ಲಿ ವಾಸವಾಗಿದ್ರು ಸಿದ್ಧಾರೂಢರು ಶಾಸ್ತ್ರ ಕೇಳಿ ದರ್ಶನ ತಗೊಂಡು ಯಪ್ಪ ನಮ್ಮ ಮನೆಗೆ ಪ್ರಸಾದಕ್ಕೆ ಬರಬೇಕು ಅಂತ ಅಂತಃಕರಣ ಪೂರ್ವಕವಾಗಿ ಕರೆದಿದ್ಲು. ಆಯ್ತವ ಬರ್ತೀನಿ ಅಂತ ಹೇಳಿ ಯಾರೂ ಮನೆಗೆ ಹೋಗದಿರುವ ಸಿದ್ಧಾರೂಢ ಆ ತಾಯಿ ಮನೆಗೆ ಹೋಗಿದ್ರು. ಮನೆ ಕರ್ಕೊಂಡು ಹೋಗಿ ಕುಂದ್ರಿಸಿ ಅಡಿಗೆ ಮಾಡಿ ತುತ್ತು ಮಾಡಿ ಸಿದ್ಧಾರೂಢರಿಗೆ ಊಟ ಮಾಡಿಸಿದ್ರು. ಎಷ್ಟು ಅದ್ಭುತವಾಗಿ ಊಟ ಮಾಡಿದೆವಾ ನಿನ್ನ ಕೈ ಊಟ ಅಮೃತ ಆಗಿದೆ ಅಂತಂದ ಸಿದ್ಧಾರೂಢ. ನೀನು ಕೈಯಾರೆ ಉಣಿಸುವ ಊಟ ಅಮೃತವಾಗಿದೆಯಲ್ಲವಾ ಅಂತ ಸಿದ್ಧಾರೂಢರು. ಯಪ್ಪ ಇದು ನೀನು ಕೊಟ್ಟ ಪ್ರಸಾದ ನೀನ ಹಂಗಂದ್ರೆ ಹಂಗ ನಿಂದ ಇದು ಪ್ರಸಾದ ಅಂತ ತಾಯಿ ಪ್ರೀತಿಯಿಂದ ಕರ್ಕೊಂಡು
ಊಟ ಮಾಡಿಸೋದು ಕೂಡ ಒಂದು ಕಲೆ. ಮನೆಗೆ ಬಂದ ಅತಿಥಿಗಳಿಗೆ ಪ್ರೀತಿಯಿಂದ ಅವರೇನು ಉಣ್ತಾರ, ಎಷ್ಟು ಉಣ್ತಾರ, ಯಾವ ಐಟಮ್ ಉಣ್ತಾರ ಎಲ್ಲ ತಿಳ್ಕೊಂಡು ಊಟ ಮಾಡಿಸ್ಬೇಕು. ಕಡೆಗೆ ಊಟ ಕರೆದಿರ್ತಾರೆ ಅವ ಇಲ್ಲೆಲ್ಲ ಮತ್ತೆ ಅನ್ನ ನೀಡಿರ್ತಾರೆ, ಸಾರು ತರಕ ಆ ಕಡೆಗೆ ಹೋದ್ರೆ ಆ ಕಡೆಗೆ ಇಲ್ಲ ಅನ್ನನ ಮುಗಿದೋಗಿರ್ತೈತೆ ನೋಡಿ. ಅಯ್ಯೋ ಅಜ್ಜಾರೇ ಅನ್ನನ ಉಂಡ್ಬಿಟ್ರಲ್ಲ, ಮತ್ತೆ ಇನ್ನೇನವ ಇನ್ನೊಂದು ಎರಡು ದಿವಸ ಕಾಯಿ ಅನ್ನ ಇಟ್ಕೊಂಡು. ಊಟ ಮಾಡಿಸೋದೊಂದು ಕಲೆ ನೋಡಿ. ನಮ್ಮ ಆದರ್ಶ ನಗರದ ತಾಯಿಂದ್ರೆ ಹಂಗೇನಿಲ್ಲ ಬಿಡಿ, ಹೆಚ್ಚೆಚ್ಚಿಗೆ ಉಣಿಸಿರಿ ಇವತ್ತೆಲ್ಲ. ಊಟ ಮಾಡಿಸೋದೊಂದು ಕಲೆ. ಹೆಣ್ಮಗಳ ಬಹಳ ಜಿಪಣಿ ಇದು ಹಳ್ಳಿ. ಮನೆಯಲ್ಲಿ ಎಮ್ಮೆ ಕರ ಹಾಲು ಮೊಸರು ತುಪ್ಪ ಎಲ್ಲ ಇತ್ತು, ಬಹಳ ಜಿಪಣಿ ಅಂದ್ರೆ ಜಿಪಣಿ ಇದ್ಲು. ಮನ್ಯಾಗ ಹಾಲು ಮೊಸರು ತುಪ್ಪ ಬೆಣ್ಣೆ ಎಲ್ಲ ಇತ್ತು. ಮಗಳಿದ್ಲು ವಯಸ್ಸಿಗೆ ಬಂದಿದ್ಲು, ಮಗಳನ್ನ ಪಕ್ಕದವ್ರಿಗೆ ಕೊಟ್ಟು ಒಳ್ಳೆ ವರ ನೋಡಿ ಮದುವೆ ಮಾಡಿ ಕೊಟ್ಟು. ಮದುವೆ ಮಾಡಿ ಕೊಟ್ಲು, ಕೊಟ್ಟ ಮೇಲೆ ಇನ್ನೇನು ಮದುವೆ ಆಗಿ ಹೋದ ಮೇಲೆ, ಅವಾಗಿನ ಕಾಲ ಅದು ಗ್ರಾಮೀಣ ಪ್ರದೇಶ. ಮದುವೆ ಆಗಿ ಹೋದ ಮೇಲೆ ಒಂದು ವಾರಕ್ಕೆ ಅಳಿಯ ಅತ್ತೆ ಮಾವನ ಮಾತಾಡಿಸ್ಬೇಕಂತ ಬಂದ, ಅವಾಗ ನಡ್ಕಂತ ಬರಬೇಕಾಗಿತ್ತು. ಬಂದ ಅತ್ತೆ ಮನೆಯೊಳಗಿದ್ಲು, ನೋಡಿದ್ಲು ಈ ಅಳಿದವ್ರು ಬಂದಾರಲ್ಲ, ಬಹಳ ಸಂತೋಷ ಆಯ್ತು, ಬರ್ರಿ ಬರ್ರಿ ಅಂತೇಳಿ ಆ ಮುಖ ತೊಳಸಿ ಒಳಗೆ ಬರ್ರಿ ಅಂತ ಕುಂದಿರಿಸಿದ್ಲು. ಅಯ್ಯೋ ಅಳಿದೇವ್ರು ಬಂದಾರ ಬಾ ಅಂತ ಬೇಸು ಉಗ್ಗಿ ಅನ್ನ ಸಾರು ಮಾಡಿದ್ರು. ಉಗ್ಗಿ ಅನ್ನ ಸಾರು ಎಲ್ಲ ಮಾಡಿದ್ಲು. ಎಲ್ಲ ಆದ್ಮೇಲೆ ಇನ್ನೇನು ಊಟ ಮಾಡಿಸಿದ್ರ ಅಂತೇಳಿ ಹೊಸದಾಗಿ ಬಂದಿದ್ನಲ್ಲ ಅಳಿಯ, ಚಾಪೆ ಹಾಕಿ ಒಂದು ಮಣಿ ಇಟ್ಟು ಒಂದು ದೊಡ್ಡದು ತಟ್ಟೆ ಹಿಟ್ಲು. ಹೊಸದಾಗಿ ಬಂದ ಅಳಿಯ ಅಂದ್ರೆ ಅತ್ತಿನೂ ಸ್ವಲ್ಪ ನಾಚ್ಕೊಂತಿದ್ಲು. ಒಳಗೆ ಹೋಗಿ ಉಗ್ಗಿ ತಗೊಂಡು ಬಂದ್ಲು, ಬೇಸು ಸುಡು ಸುಡ ಉಗ್ಗಿತ್ತು, ಗಟ್ಟಿಗೆ ಮಾಡಿದ್ಲು, ನೀಡಿದ್ಲು ಉಗ್ಗಿ. ಅವಾಗ ಜಗ್ಗುವಂತಿದ್ರಿ ಅವಾಗ, ಈಗ ಇಟ್ಟೇ ಇಟ್ರಿ ಈ ಸ್ವಾಮಿಗಳು ಉಣ್ಣೋದು ಇಷ್ಟೇ ನೋಡಿಷ್ಟೇ. ಉಗ್ಗಿ ನೀಡಿದ್ಲು ದೊಡ್ಡ ತಟ್ಟೆ, ಬೇಸ್ ಒಂದು ನಾಲ್ಕೈದು ಚಮಚ ಹಾಕಿಬಿಟ್ಟು ಬೇಸ್ ಮಿಡ್ಲಿತ್ತು, ಅಂತ ನೀರಿದ್ರ ಅಂತ ಗಟ್ಟಿಗಿದ್ದಿಲ್ಲ. ಅದು ಉಗ್ಗಿ ನೀಡಿದ್ಲು ಬೇಸ್, ಬಿಸಿ ಬಿಸಿ ಉಗ್ಗಿ ನೀಡಿದ್ಲು. ಒಳಗೆ ಹೋದ್ ಬಾಳಿ ಹಂಗೆ ಕುಂತಿದ್ದ ಕುಂತಿದ್ದ, ಆಮೇಲೆ ಮನ್ಯಾಗ ನೋಡಿದ್ರ ನಾಲ್ಕೈದು ಎಮ್ಮೆ ಮ್ಯಾಲೆ ನಿಲುವು, ಒಂದ ಗಡಿಗೆಗ ತುಪ್ಪ, ಹಿಂಗ ನಿನ್ನೆನೆ ಕಾಶಿಟ್ಟಿತ್ತು, ಘಮ ಘಮ ಅಂತ ವಾಸನೆ ಬರ್ತಿತ್ತು. ಯಾರಿಗೆ ನೀಡಿದ್ದಿಲ್ಲ ತುಪ್ಪ, ತಾನು ಉಂಡಿದ್ದಿಲ್ಲ, ಇನ್ನೇನು ತುಪ್ಪ ಜಡದ ಹಾತ್ ಅಂತೇಳಿ ಉಗ್ಗಿ ನೀಡೋಗಿತ್ತು. ಒಂದು ನಾಲ್ಕೈದು ಚಮಚ ದೊಡ್ಡದು ಒಂದು ಕುಣಿ ತೆಗೆದುಬಿಟ್ಟ, ಬೇಸ್ ಒಂದು ಕುಣಿ ತೆಗೆದುಬಿಟ್ಟ, ಸಣ್ಣದೊಂದು ಬಾವಿ ತೋಡಿದಂಗೆ ತೋಡಿ ಅತ್ತಿ ನೀಡಬೇಕಂತ ತಂದ್ಲು. ಗಾಬರಿ ಆಗಿಬಿಡ್ತಿ ಅತ್ತಿಗೆ, ಅಯ್ಯೋ ಇದೇನು ದೊಡ್ಡದು, ಒಂದು ದೊಡ್ಡದು ಕುಣಿನೇ ಮಾಡಿಬಿಟ್ಟತ್ತಲ್ಲಿ ಹಾಳಾಗಿ ಹೋಗ್ಲಿ ಅಂತ ಆಯ್ತ್ರಿ ಅಂತೇಳಿ ಹಿಂಗ ನಾಚಕಣ ಮಾಡಿ ಹಿಂಗ ಆಗ್ತಿದ್ಲು ತುಪ್ಪ. ಇವ ಏನ್ ಮಾಡಿಬಿಟ್ಟ, ಅಯ್ಯ ತಳಕ್ಕೆ ಏನು ಅತ್ತಿ ಕಣತ್ತಲ್ಲ ಅತ್ತಿ ಅತ್ತಿ ಹಿಂಗದ್ಬಿಟ್ಟ ಅತ್ತಿ ಕರೆದ ಗಡಿಗೆ ತುಪ್ಪ ಕುಣಿನ ತಿಂದ್ಬಿಡ್ತು ನೋಡ್ರಿ. ಸಜ್ಜನ್ ಇದನ್ನ ಹೊಡ್ಕಂಡ್ಲ ಇಡೀ ಜೀವ ಮಂದ ಗಂಡಗ ಹಾಕಿದ್ದಿಲ್ಲ ಅರ್ಧ ಗಡಿಗೆ ತುಪ್ಪ. ಅಯ್ಯಯ್ಯಪ್ಪ ಅಂದ್ಲ, ಏನತ್ತೆ ಅಂದ್ ಅಯ್ಯಯ್ಯಪ್ಪ ಏನಪ್ಪ ಹಿಂಗ್ ಮಾಡಿಬಿಟ್ಟ ನೀನು, ಅಯ್ಯ ಮತ್ತೆ ತಳ ಕಟ್ಕೊಂಡ ತತ್ತಿ ಹಿಂಗನಕೋದೆ ಬಿತ್ತು, ನಾನೇನ್ ಮಾಡ್ಲ ಆಮೇಲೆ ಇಷ್ಟು ಪುಮ್ಮಂಗಲ್ಲ ಅಂದ ಅವ್ರು ಸುಮ್ಮನೆ ಗಡಿಬೇಕಂತ ಪ್ಲಾನ್ ಹಾಕಿದ್ದ. ಅವಾಗ ಅತ್ತೆ ಇನ್ನೇನು ಉಣಬೇಕಂತ ಕೈ ಯೋಸ್ತದ್ ನೋಡ್ರಿ ಅತ್ತೆ ಅಂದ್ರೆ, ತಡಿ ತಡಿ ಅಳಿದೇವ್ರಿ ಊಟ ಮಾಡ್ಬೇಡ್ರಿ ಊಟ ಮಾಡ್ಬೇಡ್ರಿ. ಯಾಕತ್ತೆ ಇಲ್ಲ, ನಮ್ಮ ಮನೆಗೆ ಹೊಸ್ದಾಗ ಅಳಿಯ ಬಂದ್ರ ಒಂದು ನಿಯಮ ಐತೆ. ಏನು? ಅತ್ತಿ ಜೊತೆಗೆ ಅಳಿಯ ಉಣಬೇಕು, ಅಳಿಯ ಅಳಿಯನ್ ಜೊತೆಗೆ ಹಾಕಿ ಉಣಬೇಕಂತ ನಿಯಮ ಐತೆ. ಯಾಕೆ ತುಪ್ಪ ಓದತ್ತಲ್ಲ ಹೆಟ್ ಬಿಡ್ಬೇಕಂತ ಅವರ ಇದು ನಿಯಮ. ಏನು ಮತ್ತಿದ್ದಿಲ್ಲ ಅತ್ತಿ ಈಗ ಬಂದಿದ್ದಂಗೆ ಐತೆ. ಏ ಇಲ್ಲಪ್ಪ ಮತ್ತಿಂದ ಐತಿ ಮಂಚಂದಾಗ, ಫಸ್ಟ್ ಗಳಿಗೆ ಬಂದ್ರ ಅಳಿಯನ್ ಜೊತೆಗೆ ಕುಂತ ಅತ್ತೆ ಉಣಬೇಕಂತ ನಿಯಮ ಐತೆ. ತಡಿ ನೀನು ಉಣಬೇಡ ನಾ ಬರ್ತೀನಿ ತಡಿ ಅಂತ ಬಡ ಬಡ ಗಡಿಗೆಟ್ಟು ಮನುಷ್ಯನ ಬೈಕಿ ಅಂತ ಇದು ಒಳ್ಳೆ ಬಂದು ಬಿಡ್ತಿ, ಪೀಡೆ ಒಕ್ಕಣ ಒಕ್ಕಂಬಿಡ್ತಿ, ತುಪ್ಪ ನೀಡ್ಸಂಬಿಡ್ತಿ ಅನ್ಕಂಡು ಸೀದ ಮುಂದೆ ಬಂದು ಕುದ್ರಮಟ್ಲು. ಒಂದು ಗಂಟ್ಲೆ ಇನ್ನೇನು ಸ್ಟಾರ್ಟ್ ಮಾಡ್ಬೇಕ. ಅವಾಗ ಅಕ್ಕಿನ ಮಾಡ್ಲು ನಿಧಾನವಾಗಿ, ನೋಡಪ್ಪ ನಾವು ಹೆಣ್ಣು ಮಕ್ಕಳು ತಲಿ ಬಾಚ್ಕೊಳ್ಬೇಕಾದಾಗ ನಡುಕ್ ಹಿಂಗ್ ಬಟ್ಟೆ ತಗೊಂಡು ಹಿಂಗ ಬೈತಲಿ ತಕ್ಕಂತವಲ್ಲ ಹೆಂಗಿರ್ತ ಗೊತ್ತ ಬೈತಲಿ ಅಂತ ಒಂದು ಬಳ್ಳು ತಗೊಂಡು ಹಿಂಗ ಅಂದ್ಬಿಟ್ಟು ತುಪ್ಪ ಕಡೆ ಹರ್ಕೊಂತ ಹೋಗ್ಬಿಡ್ತ ನೋಡಿ. ಅವಾವ ಅಲ್ಲ ದಿನ ಏನು ಪ್ರಾರಂಭ ಮಾಡಿಲ್ಲ, ಯಾವ್ದ ಬೈತಲಿ ಕೈತಾಳೆ ಆ ಕಡೆ ಹೇಳ್ಕೊಂಬಿಟ್ಟೆ ತುಪ್ಪ ಅಂದ್ರೆ. ಏ ಅಪ್ಪ ನಾನೇನು ನಾನು ಹೇಳ್ತೈತಿ ನಿನಗೆ ಅದೇನು ತುಪ್ಪೇನ ನನ್ನ ಕಡೆಗೆ ನೋಡ್ತು ಬಂದತ್ತೇನ ಅಲ್ಲೇ ನಿಂತ್ಕೊಂಡೈತೆ ತೆಗ್ನಾಗ ಅಂತ ಅಂದ. ಅವ ಅಂದ ನೋಡವತ್ತೆ ಮೊನ್ನೆ ನಮ್ಮ ಹೊಲ್ದಾಗ ಕಾಲೇವ್ ಸೋರಕ್ ಹೋಗಿದ್ದೆ, ಕಾಲೇವ್ ಹೆಂಗ್ ಮಾಡಿ ಗೊತ್ತಾರ ನೀರ ಹೆಂಗ ಹಿಂಗ್ ಮಾಡಿ ನೋಡ ನಾಲ್ಕು ಬಟ್ಟೆ ಇಟ್ಕೊಂಡು ಹಿಂಗ್ ಹೇಳ್ಕೊಂಬಿಟ್ಟ ಅವ್ನ ಕಡೆಗೆ ಹೋಗ್ಬಿಟ್ಟು ಹೊರಟು ಬಂದ.
ಅಲ್ಲಪ್ಪ ನಾನೇನು ಒಂದು ಬಟ್ ಸುಮ್ಮನೆ ಹಂಗಿದ್ದೀನಿ, ನಾಲ್ಕು ಬಟ್ಟೆ ಹೇಳ್ಕೊಂಬಿಟ್ಟಿಯಲ್ಲ. ಇರು ಬಿಡು, ಅರ್ಧ ಅರ್ಧ ಉಮ್ಮನ, ನೀನ್ ಅರ್ಧ ಉಣ ನಾನ್ ಅರ್ಧ ಉಣನ, ತುಪ್ಪ ಇದು ಮಾಡೋದು ಬೇಡ ಅಂತೇಳಿ ಅನ್ಕೊಂಡು ಇನ್ನೇನು ಪ್ರಾರಂಭ ಮಾಡ್ಬೇಕು ಅಂದ್ಲ ಅತ್ತಿ. ಅವಾಗ ಅವ ಅಂದ, ಅತ್ತಿ ಅನ್ನೆ ನಮ್ಮ ಮದುವೆಗ ಗಡಿಗೆ ತರಕ್ ಹೋಗಿದ್ವಿ ಕುಂಬಾರ ಮನೆಗೆ, ಕುಂಬಾರ ಮನ್ಯಾಗ ಮಣ್ಣು ಎಂತ ಅದ ಮಾಡಿ ಗಡಿಗೆ ಮಾಡ್ತಾರ ಅತ್ತಿ, ನಿನಗೆ ಗೊತ್ತತ್ತೇನ? ಏನ್ ನನಗೆ ಗೊತ್ತಿಲ್ಲಪ್ಪ. ಏ ಮೊನ್ನೆ ನಾವು ಮದುವೆ ಗಡಿಗೆ ತರಕ್ ಹೋಗಿದ್ವಿ ಅತ್ತಿ ಕುಂಬಾರ ಮನ್ಯಾಗ, ಮಣ್ಣು ಬೇಷ್ ಚೆನ್ನಾಗಿರೋ ಜರಡಿ ಮಣ್ಣು ತಗೊಂಡು ಅದಕ್ಕೆ ನೀರು ಕಲಿಸಿ ಬೇಷ್ ಹೆಂಗ ಅದ ಮಾಡ್ತಿದ್ರು ಅಂದ್ರೆ ಬೇಷ್ ಕಚ 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 ತುಳಿದು ಅದ ಮಾಡ್ತಿದ್ರು. ಓರ್ಸ್ತಿನ ತಡೆ ಅತ್ತೆ ಹಿಂಗಂದ ಹಿಂಗ್ ಸಿಡಿಸಿಬಿಟ್ ನೋಡ್ರ ಅತ್ತೆ ಮಗ ಉಗ್ಗಿ ತುಪ್ಪ ಮಗಕ್ ಸುಡ್ದು ಬಿಟ್ಟಿದೆ. ಆಕಿ ವರ್ಷಣ ಅಪ್ಪ ಬೇಡ ಬೇಡ ಉಂಡು ಹಾಳಾಗಿ ಹೋಗ್ಬಿಟ್ಟು ಎಮ್ಮನ ಮಾರಿ ಬಿಡ್ತು ನಿನ್ಸಲ್ವಾಗ ಅಂತ. ಅಲ್ಲ ತಿಮ್ಮನ ಬಾ ಅಂದ ಎಲ್ಲಿ ಉಂಟಿ ಕಚಿ ಪಿಚಿ ಮಾಡಿಟ್ಟು ಮಗಕ್ ಸಿಡಿಸಿ ತಟ್ಟಿ ಸಿಡಿಸಿ ಹಿಂದೆಲ್ಲ ಮಾಡಿ ಅಂತ ನಾನು ಉಂಡ್ಲಾನು ಹ್ಞೂ. ಆವಾಗ ಉಗ್ಗಿ ತುಪ್ಪ ಹೇಟ್ ಬಿಟ್ಟು ಹೋದ್ ಅಂತೇಳಿ ಹಂಗಾಗ್ತದ. ಆದರ್ಶ ನಗರದವ್ರ ಏನ್ ಹಂಗಿಲ್ಲ, ಅವ ತುಪ್ಪ ಹಾಕಂದ್ರೆ ಹಾಕ್ತಿರ್ ನೀವೇನು. ಹೀಗೆ ಶುದ್ಧಾರೂಢರು ಊಟ ಮಾಡಿ ಬಸವಣ್ಣಮ್ಮ ಅನ್ನುವಂತಹ ಆ ತಾಯಿಗೆ ಆಶೀರ್ವಾದವನ್ನು ಮಾಡಿ ಬರ್ತಾರೆ ಅಲ್ಲಿಂದ ಶುದ್ಧಾರು. ಹೀಗೆ ಅವರವರ ಭಕ್ತಿ ಭಾವಗಳನ್ನ ನೋಡಿ ಅನುಗ್ರಹವನ್ನು ಮಾಡುವ ಶಕ್ತಿ ಶುದ್ಧಾರೂಢರಲ್ಲಿದೆ. ದುಡ್ಡು ಕೊಟ್ಟರೆ ಬೇಕಾದು ಸಿಗತೈತಿ ಈ ಜಗದಲ್ಲಿ ಕಾಣೋ, ಹಡೆದ ತಾಯಿಯನ್ನು ಕಳ್ಕೊಂಡ ಮ್ಯಾಲ ಮತ್ತೆ ಸಿಗುವಳೇನು, ತಮ್ಮ ಮರಳಿ ಬರುವಳೇನು, ತಮ್ಮ ಮರಳಿ ಸಿಗುವಳೇನು. ದುಡ್ಡು ಕೊಟ್ಟರೆ ಬೇಕಾದ ಸಿಗತೈತಿ ಈ ಜಗದಲ್ಲಿ ಕಾಣೋ, ಹಡೆದ ತಾಯಿಯನ್ನು ಕಳ್ಕೊಂಡ ಮ್ಯಾಲ ಮತ್ತೆ ಸಿಗುವಳೇನು, ತಮ್ಮ ಮರಳಿ ಬರುವಳೇನು.